ಓಕೆ, ಇಂಥ ಒಂದು ಒಳ್ಳೆ ಲೊಕೇಶನ್ಗೆ ಬಂದಿದ್ದೀವಿ. ಇಂಥ ಒಂದು ಒಳ್ಳೆ ಲೊಕೇಶನ್ಗೆ ಬಂದಮೇಲೆ ಸೆಲ್ಫಿ ತೊಗೊಳ್ಳಿಲ್ಲ ಅಂತಂದರೆ ಮುಟ್ಟಾಳ್ರು ಅಂತ ಹೇಳ್ಬಿಡ್ತಾರೆ. ಅದು ಈಗಿನ ಕಾಲದಲ್ಲಿ ಸೆಲ್ಫಿ ಎಷ್ಟು ಫೇಮಸ್ ಅನ್ನೋದು ಗೊತ್ತಲ್ವಾ. ಹಾಗಿದ್ರೆ ತಡ ಯಾಕೆ, ಬನ್ನಿ ಸೆಲ್ಫಿನ ತಗೊಳ್ಳೋಣ. ಸ್ಮಿತಾ, ಸುಷ್ಮಾ, ಅಯ್ಯೋ ನಿಮ್ಮ ಮುಖ ಮುಚ್ಚ ಬಯಸ್ಕೊಡ್ತಿದ್ರೆ ಆಲ್ರೆಡಿ ಸೆಲ್ಫಿನ ಎತ್ಕೊಂತ ಇದ್ದೀರಾ? ಏ, ನಾನು ಬರ್ತೀನಿ. ವಾಟ್ ಈಸ್ ರಾಂಗ್? ಸೆಲ್ಫಿ ತಗೋತಾ ಇದ್ದೀರ, ಲಿಪ್ಸ್ಟಿಕ್ ಹಾಕೊಳ್ಳೆ ಹೇಗೆ? ನಿನ್ಗಿಂತ ಮುಂಚೆ ನಿನ್ ಜರ್ಕಿ ಬಂದ್ಬಿಟ್ಟಿದೆ ಇಲ್ಲಿ ತುಂಬಾ ಫಾಸ್ಟ್. ಅವ್ರೆ ಸೋಂಬೇರಿಗಳು ನೀವು, ಆಕಳ ಜರ್ಕಿ ಎತ್ಕೊಂಡ್ ಬರಕ್ ಆಗಲ್ಲ. ಹಾಯ್, ನಮಸ್ಕಾರ. ನಮಸ್ತೆ, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೊಸ ವರ್ಷಕ್ಕೆ ನಂದಿ ಬೆಟ್ಟದಲ್ಲಿ ಒಂದಿಷ್ಟು ಬ್ರೀಸ್ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀರಾ, ಹೇಗ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಇದೆ, ಫಸ್ಟ್ ಟೈಮ್. ಹೌದು, ನಂದಿ ಬೆಟ್ಟ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ. ಫುಲ್ ಫ್ಯಾಮಿಲಿ ಫಸ್ಟ್ ಟೈಮ್ ಅಥವಾ ನೀವೇ ಫಸ್ಟ್ ಟೈಮ್? ಇಲ್ಲ ಇಲ್ಲ, ಫಸ್ಟ್ ಟೈಮ್. ಫ್ಯಾಮಿಲಿ ಫಸ್ಟ್ ಟೈಮ್. ಪೂರಾ ಫ್ಯಾಮಿಲಿ ಒಟ್ಟಿಗೆ? ಓ, ಅಕ್ಕ ತಂಗಿರಾ? ಹೌದು. ಅದೇನೋ ಇರ್ತಾರಲ್ಲ, ಎಷ್ಟು ಫ್ರೆಂಡ್ಸ್ ಇದ್ರು ಅಕ್ಕ ತಂಗಿರ ಜೊತೆ ಮಾತಾಡೋಷ್ಟು ಫ್ರೆಂಡ್ಸ್ ಜೊತೆ ಬರೋದಿಲ್ಲ. ಇಲ್ಲ, ಟೂ ಸಿಸ್ಟರ್ಸ್ ಆಲ್ವೇಸ್ ಮೇಕ್ ಅ ಬೆಸ್ಟ್ ಫ್ರೆಂಡ್ಸ್ ಅಂತ. ಓಕೆ, ಈಗ ಅಕ್ಕ ತಂಗಿರ್ ಇಬ್ರು ಸೇರ್ಬಿಟ್ಟು ಒಂದು ಸಾಂಗ್ ಹೇಳಿ ಅಂದ್ರೆ ಯಾವ್ದು ಹೇಳ್ತೀರಾ? ನಾನೇ 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 ತಿಳಿನಿ ಹಪ್ಪಳ ಮಾಡುವುದ, ತಿಳಿನಿ ಹಪ್ಪಳ ಮಾಡುವುದ, ಸುಖಿಸೋ ಸವಿದು ಅದರ ಹದ, ಸುಖಿಸೋ ಸವಿದು ಅದರ ಹದ, ತಿಳಿನಿ ಹಪ್ಪಳ ಮಾಡುವುದ, ತಿಳಿನಿ ಹಪ್ಪಳ ಮಾಡುವುದ, ಸುಖಿಸೋ ಸವಿದು ಅದರ ಹದ, ಸುಖಿಸೋ ಸವಿದು ಅದರ ಹದ. ಅಯ್ಯೋ, ಇವಾಗ ನಾವು ಹೋಗ್ತಿರೋದು ಟಿಪ್ಪು ಸುಲ್ತಾನ್ ಅವರ ವಸತಿ ಗೃಹ ಅಂತಂದ್ರೆ ಅವರು. ಎಸ್, ಆಕ್ಚುಲಿ ನೋಡಲ್ಲಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ, ಇದು ನೋಡೋದಕ್ಕೆ ಇವಾಗ ನಿನಗೆ ಏನಿದೆ ಒಳ್ಳೆ ಹಳ್ಳಿ ಮನೆ ಇದ್ದಂಗಿದೆ ಅನ್ಸುತ್ತೆ. ಬಟ್ ಒಂದು ಕಾಲದಲ್ಲಿ, ಆಗಿನ ಕಾಲದಲ್ಲಿ ಇದೇ ಒಂದು ದೊಡ್ಡ ಮನೆ ಆಕ್ಚುಲಿ. ಬನ್ನಿ ಬನ್ನಿ ಬನ್ನಿ, ಬಾಗಿಲು ತೆಗ್ದಿದೆ, ಬಾಗಿಲು ತೆಗ್ದಿದೆ. ನಾನೇ ತೆಗ್ಸ್ದೆ, ಫೋನ್ ಮಾಡಿದೆ ಟಿಪ್ಪು ಸುಲ್ತಾನ್ ಅವ್ರಿಗೆ. ವಾವ್, ಸೂಪರ್. ನಿಜಕ್ಕೂ 2017 ಸೂಪರ್. ಎಂತ ಒಳ್ಳೆ ಲೊಕೇಶನ್ ಬಂದಿದೀವಿ ಸ್ಮಿತಾ. ನನಗೀಗ ಒಂದು ಅನ್ನಿಸ್ತಾ ಇದೆ, ಒಂದು ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವ್ರು ಬಂದ್ಬಿಟ್ಟು ಸ್ಟೈಲ್ ಆಗಿ ನನ್ನ ತರನೇ ನಿಂತ್ಕೋತಿದ್ರು, ಅವರು ಅಕ್ಕಪಕ್ಕ ನಿಮ್ಮ ತರನೇ ಇಬ್ರು ರಾಣಿರು ಬಂದು ನಿಂತ್ಕೋತಿದ್ರು ಅಂತ. ಈಗ ನಾನೇ ಹೇಳು 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 ಮುಂದಕ್ಕೆ. ಅಲ್ಲ, ಹೈಟ್ಗೆ ಸೂಟ್ ಆಗಲಿಲ್ಲ ಅಂದ್ರೆ ನೀನೇನು ಅವ್ರ ಹೈಟ್ ನೋಡಿದ್ಯಾ? ಓಕೆ, ಅದು ಬಿಟ್ಟಾಕು ನೋಡು. ಆ ಕಾಲದಲ್ಲಿ ಕಟ್ಸಿದ್ರು ಕೂಡ ಇನ್ನೂ ಎಷ್ಟು ಗಟ್ಟಿಯಾಗಿದೆ. ಆಕ್ಚುಲಿ ನಿಮ್ಮ ಅಪ್ಪ ಕಟ್ಸಿರೋ ನಿಮ್ಮ ಮನೇನು ಎಷ್ಟು ಗಟ್ಟಿ ಇರಲ್ವೋ ಏನೋ. ಅಯ್ಯೋ, ಅದ್ರಲ್ಲಿ ಇದೆ ಏನು, ಬಂದು ಕರೆದು ಊಟಕ್ಕೆ ಹಾಕಿರೋಳ್ತಾರ. ನೀ ನಿಮ್ಮ ಮನೆ ಕರೆಯಲ್ಲ ನನಗೆ ಗೊತ್ತು, ಆ ಧೈರ್ಯದ ಮೇಲೆ ಏನು ಬೇಕಾದ್ರೆ ಮಾತಾಡ್ಬೋದು. ನೋಡು, ಅವಾಗ ಹಾಕ್ಸಿರೋ ಹಂಚ್ಗಳು ನೋಡು, ಅದ್ರದ್ದು ಹೆಂಚು ಯಾವ ಥರ ಇದೆ, ಅದೊಂಥರ ಇಟ್ಕೆಗಳ ಥರ ಇದೆ ನಿಜಕ್ಕೂ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದೊಂದು ಬೇಸಿಗೆ ಶಿಬಿರ. ಆ್ಯಕ್ಚುಲಿ ಬೇಸಿಗೆಗಾಲದಲ್ಲಿ ಇಲ್ಲಿ ಬಂದು ಉಳ್ಕೊಂಡ್ರೆ ಕೂಲಾಗಿರುತ್ತೆ ವೆದರ್. ನಮ್ಮಿಬ್ಬರು ರಾಣಿಯರು, ನಮ್ಮಿಬ್ಬರಲ್ಲ ನನ್ನ ರಾಣಿಯರು. ಇಲ್ಲಿ ನೋಡಿ ಸ್ಮಿತಾ, ಅಲ್ಲಿ ಎಷ್ಟು ಬಿಸಿ ಇದೆ, ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕೂಲಿದೆ ಇಲ್ಬಾ, ಇಲ್ಲಿ ಒಳಗೆ ಇಲ್ಲಿ ನೋಡು ಗಾಳಿ ನೋಡು ಅಲ್ವಾ, ಏನು ಸಖತ್ತಾಗಿದೆ ಆ್ಯಕ್ಚುಲಿ. ವಾ, ಫುಲ್ ಒಂಥರ ಫ್ರಿಡ್ಜ್ ಒಳಗಡೆ ಬಂದು ಶೆಕೆನಲ್ಲಿ ಫ್ರಿಡ್ಜ್ ಬಾಗ್ಲು ಓಪನ್ ಮಾಡಿದ ತಕ್ಷಣ ಏನು ಒಳ್ಳೆ ಕೂಲ್ನೆಸ್ ಮುಖ ಕೊಡಿಯುತ್ತೋ ಆ ಥರ, ಅಲ್ಲಿಂದ ಇಲ್ಲಿ ಎಂಟ್ರಿ ಆದ ತಕ್ಷಣ ಕೂಲ್. ವಾವ್.